ನಮಸ್ತೆ, ಹೇಗಿದ್ದೀರೆಲ್ಲರೂ? ಕೃಷ್ಣ ಮಠದಲ್ಲಿ ನೋಡಿ, ಒಬ್ಬರು ಯಾರೋ ರಂಗೋಲಿ ಹಾಕಿದ್ರು. ಏನು ಚಂದ ಬಂದಿದೆ ಅಂತಂದರೆ, ಕೃಷ್ಣ ಎದ್ದು ಬರ್ತಾನೋ ಅನ್ನೋಂಗೆ ಇತ್ತು. ಯಾರೋ ಬೇರೆ ಊರಿನವರು ಬಂದು ಇಲ್ಲಿ ಹಾಕಿರೋದು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿತ್ತಲ್ವಾ ನೋಡಿ. ಇವತ್ತು ಒಂದೇ ಇಂಗ್ರೀಡಿಯೆಂಟಲ್ಲಿ ಚಕ್ಲಿಯನ್ನು ಮಾಡೋದು ನೋಡೋಣ. ಫಸ್ಟಿಗೆ ನೋಡಿ, ಒಂದು ಆಟಿಯಷ್ಟು ಗೋಧಿ ಹಿಟ್ಟನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ನೀರು ತಾಗದಂಗೆ ನಾನು ಅಡಿಯಲ್ಲಿ ಒಂದು ತಟ್ಟೆ ಇಡ್ತೀನಿ, ಮೇಲೆ ಒಂದು ತಟ್ಟೆ ಕವುಚಿ ಹಾಕ್ತೀನಿ, ನೀವು ನೋಡ್ಬೋದು. ಇದನ್ನ ಗಂಟು ಕಟ್ಟಿ, ಹಾಗೆಯೇ ಗಂಟು ಕಟ್ಟಿ ಹಬೆಯಲ್ಲಿ ಬೇಯಿಸ್ಬೇಕದನ್ನ. ನೋಡಿ, ಹಿಂಗೆ ಇಟ್ಟು ಅದರ ಮೇಲೊಂದು ಇನ್ನೊಂದು ಪಾತ್ರೆ ನಾನು ಆ್ಯಕ್ಚುಲಿ ಕವುಚಿ ಹಾಕಿದೆ. ಅದಕ್ಕೆ ಸ್ವಲ್ಪ ಕೂಡ ನೀರು ತಾಗಬಾರ್ದು. ನೀರು ತಾಗಿದರೆ ಅದು ಗಟ್ಟಿಯಾಗಿ ಉಂಡೆ ಕಟ್ಟದಂಗೆ ಆಗಿಬಿಡ್ತದೆ ಅದು. ನೋಡಿ, ಹೀಗೆ ಹಾಕಿ ಸಿಕ್ಕಿ ಅಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. 15 ನಿಮಿಷದ ನಂತರ ನೋಡಿ, ಬೇಯೋ ಟೈಮಿಗೆ ಸ್ವಲ್ಪ ನಾನು ಮಣ್ಣಿನ ಆ ಬಾಂಡ್ಲಿ ಇಟ್ಕೊಂಡು ಕರಿಮೆಣಸು ಮತ್ತು ಜೀರಿಗೆ ಹುರಿದಿಟ್ಕೊಂಡೆ. ಇದು ನಮಗೆ ವ್ರತಕ್ಕೆ ಎಲ್ಲ ಬೇಕಾಗತ್ತೆ. ನೋಡಿ, ಅದು ಚಟಪಟ ಅಂತ ಶಬ್ದ ಆಗುತ್ತೆ, ಆವಾಗ ತೆಗೆದು ಅದನ್ನ ಆರ್ಲಿಕ್ಕೆ ಬಿಟ್ಟು ಆಮೇಲೆ ಪುಡಿ ಮಾಡಿ ತೆಗೆದಿಟ್ಕೊಳ್ಳಿ. ನೋಡಿ, ಈಗ ಜೀರಿಗೆನ ಅದೇ ಬಾಂಡ್ಲಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದೇನು ಬೇಡ. ಇದು ನಿಮಗೇನ ಮಜ್ಜಿಗೆ ಹುಳಿ ಮಾಡಬೇಕಿದ್ರೆ, ಸಾರು ಮಾಡಬೇಕಿದ್ರೆಲ್ಲ ಎಲ್ಲದಕ್ಕೂ ನಮಗೆ ಸ್ವಲ್ಪ ಇದು ಬೇಕಾಗುತ್ತೆ. ವ್ರತದ ತಿಂಗಳಲ್ಲಿ ದ್ವಿದಳ ವ್ರತಕ್ಕಿದೆ ಅಲ್ಲ, ಫಸ್ಟು ಶಾಖಾವೃತಕ್ಕೂ ಇದು ಬೇಕಾಗ್ತದೆ. ನೋಡಿ, ಇದನ್ನ ಹುರಿದಿಟ್ಕೊಂಡಿದ್ದೀನಿ, ನೋಡ್ಬೋದು. ಒಂದರಲ್ಲಿ ಪೆಪ್ಪರ್ ಹುಡಿ ಇದೆ, ಒಂದರಲ್ಲಿ ಜೀರಿಗೆ ಹುಡಿ ಇದೆ. ನೋಡಿ, ಇದು ಜೀರಿಗೆ ಹುಡಿ, ನೋಡಿ ಇದು ಪೆಪ್ಪರ್ ಹುಡಿ. ಸ್ವಲ್ಪ ಕೋರ್ಸ್ ಆಗಿ, ತೀರಾ ಸಣ್ಣ ಆಗಬೇಕು ಅಂತೇಳೇನಿಲ್ಲ. ಹುರಿದು ಹಾಕಿದರೆ ಸ್ವಲ್ಪ ಪೆಪ್ಪರ್ ಇದು ಖಾರ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಎಲ್ಲದಕ್ಕೂ ಮೇಲೆ ಹಾಕಲಿಕ್ಕೂ ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಅದು ತುಂಬ ಘಮ್ ಅಂತ ಪರಿಮಳ ಬರ್ತಾ ಇರ್ತದೆ. ನೋಡಿ, ಈಗ ಚಕ್ಕುಲಿ ಹತ್ರ ಬರೋಣ. ನೋಡಿ, ಇದು ಬೇಯಕ್ಕಿಟ್ಟಿದ್ದು ನೋಡಿ, ಆರಿದೆ ಅದು. ಈಗ ಆರಬೇಕು, ಸಾರಿ ಬಿಸಿ ಇದೆ ಅದು, ಈಗ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಅದು, ತುಂಬ ಬಿಸಿ ಇದೆ ಅದು. ಆನಂತರ ಅದು ಪುಡಿ ಮಾಡಿಕೊಂಡು ಜರಡಿ ಇಟ್ಕೋಬೇಕು ನಾವು. ನೋಡಿ, ಹಿಂಗೆ ತಕ್ಕೊಂಡ್ರೆ ಬರ್ತದೆ ನೋಡಿ, ಗಟ್ಟಿ ಗಟ್ಟಿ. ಅದಕ್ಕೆ ಪುಡಿ ಮಾಡ್ಕೋಬೇಕಾಗತ್ತೆ. ಕೆಲವರು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾರೆ. ಸ್ವಲ್ಪ ಕುಟುಕುಟು ಜಾಸ್ತಿ ಬೇಕು, ಕ್ರಿಸ್ಪ್ ಬರಬೇಕು ಅಂದರೆ ಒಂದು ಅರ್ಧ ವಾಟಿ ಅಕ್ಕಿ ಹಿಟ್ಟನ್ನು ಹಾಕಿ. ನನಗನ್ಸ್ದಂಗೆ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ಹಾಕಿರಲಿಲ್ಲ. ನೋಡಿ, ಇದ್ದ ಪುಡಿ ಮಾಡಿಕೊಂಡು ಜರಡಿ ಇಟ್ಕೊಳ್ಳಿ. ಜರಡಿ ಇಟ್ಕೊಳ್ಳೋ ಉದ್ದೇಶ ಏನು ಅಂತಂದರೆ, ಒಂದು ಕೂಡ ಉಂಡೆ ಉಳಿಯೋದು ಬೇಡ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ನೀಟಾಗಿ ಅದನ್ನ ಜರಡಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಜರಡಿ ಇರಿದಾಗ ಎಲ್ಲ ಕೆಳಗೆ ಇಳ್ದಿರುತ್ತೆ. ಅದಕ್ಕೆ ಮಸಾಲೆ ಹಾಕೋಣ, ನೀವು ನೋಡ್ಬೋದು. ಈಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು, ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಕೂಡ ಹಾಕ್ಕೊಂಡೆ ನಾನು. ಎಳ್ಳು ಮತ್ತು ಜೀರಿಗೆ ಎರಡು ಬೇಕಾದರೂ ಹಾಕ್ಬೋದು, ಯಾವ್ದಾದ್ರು ಒಂದನ್ನು ಹಾಕ್ಬೋದು. ಇಂಗು ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಇಂಗು ವ್ರತಕ್ಕೆ ಬರೋದಿಲ್ಲ. ನೋಡಿ, ಇದನ್ನ ಚೆಂದ ಮಾಡಿ ಸ್ವಲ್ಪ ಪೆಪ್ಪರ್ ಹಾಕಿ ನೀಟಾಗಿ ಆಮೇಲೆ ಮಿಕ್ಸ್ ಮಾಡಬೇಕಿದನ್ನ. ನೋಡಿ, ಒಂದು 2 ಚಮಚೆಯಷ್ಟು ಎಣ್ಣೆ ಹಾಕ್ಕೊಂಡೆ. ನೋಡಿ, ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬಿಸಿ ಇರುವಾಗ ಚಮಚದಲ್ಲಿ ಮಾಡಿ, ನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಆದ ನಂತರ ನಾವು ಅದಕ್ಕೆ ನೀರಾಕಿ ಕಲಸ್ಬೇಕು. ಉಪ್ಪು ಮತ್ತು ಎಣ್ಣೆ ಇಡೀ ಹಿಟ್ಟಿಗೆ ಕಲಸೋಂಗೆ ಇದು ಆದ ನಂತರ, ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ಕೋಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಅದು ನೋಡ್ಕೊಳ್ಳಿ. ಆನಂತರ ನೋಡಿ, ಪೂರಿ ಹಿಟ್ಟು ಕಲಸ್ದಂಗೆ ನೋಡಿ ಕಲಸಿದ್ದೀನಿ. ನೋಡಿ, ನೋಡ್ಬೋದು ಇಷ್ಟು ಗಟ್ಟಿ ಆದರೆ ಸಾಕು. ಇದನ್ನ ಮಾಡಿ ಚಕ್ಕುಲಿ ಮಾಡೋಣ. ಆಮೇಲೆ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್, ನಿಮ್ಮ ಹತ್ರ ಚಕ್ಕುಲಿ ಇದ್ದು ನಂದು ಇದು ಕಳೆದೋಗಿದೆ, ಬಿಲ್ಲೆ ತರಬೇಕು, ತರಲಿಕ್ಕೆ ಮರ್ತು ಹೋಗ್ತಾ ಉಂಟು ನನಗೆ. ಅದಕ್ಕೆ ನೋಡಿ, ನಾನು ಮುರುಕು ಮಾಡೋದ್ರಲ್ಲಿ ಮಾಡಿ ಚಕ್ಕುಲಿ ಥರ ಅದನ್ನು ರೌಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಂತ ಬಿಟ್ಟರೆ ಮತ್ತಿನ್ನೇನು ಇಲ್ಲ. ಹೀಗೆ ಚಕ್ಕುಲಿ ಮಾಡ್ತಾ ಹೋಗಿ ತುಂಬ ನೀಟಾಗಿ ರುಚಿಯಾಗಿ ಬಂದಿತ್ತು. ಯಾರಿಗೂ ನಾವು ಇದು ಗೋಧಿ ಹಿಟ್ಟಿನ ಚಕ್ಕುಲಿ ಅಂತ ಹೇಳದಿದ್ರೆ ಇದು ಗೊತ್ತೇ ಆಗೋದಿಲ್ಲ. ಅಷ್ಟು ನೀಟಾಗಿ ಟೇಸ್ಟಾಗಿ ಬರುತ್ತೆ, ಉದ್ದ ಹಾಕಿಲ್ಲ ಅಂತ ಗೊತ್ತೂ ಆಗೋದಿಲ್ಲ. ನೋಡಿ, ಹೀಗೆ ಒಂದೊಂದನ್ನು ನಿಧಾನವಾಗಿ ಕಾಯಿಸಿ, ಬಟ್ ತುಂಬ ಫಾಸ್ಟಾಗಿ ಕಾಯಿಸಿದ್ರೆ ಅದು ಪುಡಿಯಾಗುತ್ತೆ. ಅಷ್ಟು ಸ್ಮೂತ್ ಬಂದಿತ್ತದು. ನೋಡಿ, ಕೆಂಪಾದ ತಕ್ಷಣ ತೆಗೆದಿಟ್ಕೊಳ್ಳಿ. ನಾನು ಹಾಕಿದ ಎಳ್ಳೆಲ್ಲ ಎಣ್ಣೆಗೆ ಬಿಟ್ಕೊಂಡಿತ್ತು, ನೀವು ನೋಡ್ಬೋದಲ್ಲಿ. ಇದು ವ್ರತಕ್ಕೆ ಆಗಿ ಬರುತ್ತೆ. ಚಕ್ಕುಲಿ ತಿನ್ನಬೇಕು ಅಂತ ಅನಿಸಿದವ್ರು ಈ ಥರ ಚಕ್ಕುಲಿ ಮಾಡಿಕೊಂಡು ವ್ರತಕ್ಕೆ ತಿನ್ಬೋದು. ನೋಡಿ, ಹಾಗೆಯೇ ಎಲ್ಲನೂ ಒಂದಲ್ಲ ಒಂದಲ್ಲ ಕರೆದು ತೆಗೆದಿಟ್ಕೊಂಡೆ, ನೀವು ನೋಡ್ಬೋದು. ನೋಡಿ, ಚಕ್ಕುಲಿ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಖುಷಿ ಆಗ್ತಿತ್ತು, ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ. ಆ ಎಳ್ಳು ಮತ್ತು ಜೀರಿಗೆ ತುಂಬ ಚೆಂದ ಫ್ಲೇವರ್ ಕೊಡ್ತಾ ಇತ್ತು ಅದಕ್ಕೆ. ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತಂದರೆ, ಡಬ್ಬದಲ್ಲಿ ಹಾಕಿಟ್ರೂ ಪುಡಿ ಆಗುತ್ತೆ, ಅಷ್ಟು ಸ್ಮೂತಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.